ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ಕನ್ನಡತಿ. ನಾನು ನಿಮ್ಮ ಮಲ್ನಾಡು ಹುಡುಗಿ ಕೃತಿಕಾ. ಇವತ್ತು ಮೈಸೂರಲ್ಲಿದ್ದೀನಿ. ಸೊ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮೈಸೂರಲ್ಲಿ ಯಾಕಿದ್ದೀನಿ ಅಂತ. ದಸರಾ ನಡೀತಿದೆ ಆ್ಯಂಡ್ ನಾನು ತುಂಬ ವರ್ಷದಿಂದ ಇಲ್ಲಿ ಬರಬೇಕು ಅಂತ ಹೇಳಿದೆ, ಅದು ಇವಾಗ ಸಾಧ್ಯ ಆಗಿದೆ. ಸೊ ಇಲ್ಲಿ ಇವಾಗ ಫ್ಲವರ್ ಶೋಗೆ ಬಂದಿದ್ದೀನಿ. ತುಂಬ ಏನು ಮಾತಾಡಲ್ಲ, ಅದರ ಶಾರ್ಟ್ಸ್ನ ಹಾಕ್ತೀನಿ, ನೀವೇ ನೋಡಿ ಹೇಗಿದೆ ಏನೇನಿದೆ ಅಂತ. ಸೊ ಬನ್ನಿ ಹೋಗೋಣ. ಸೊ ಎಸ್, ನೋಡಿದ್ರಲ್ಲ ಫ್ಲವರ್ ಶೋನ ಹೇಗಿತ್ತು ಏನೇನಿತ್ತು ಅಂತ. ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ತುಂಬ ರಶ್ ಇದೆ ಆ್ಯಂಡ್ ಫ್ಲವರ್ಸ್ ಕೂಡ ಸ್ವಲ್ಪ ಬಾಡ್ ಹೋಗಿಬಿಟ್ಟಿದೆ. ಆದರೂ ಕೂಡ ನೀವು ನೋಡಿದ್ರಲ್ಲ ಅಲ್ಲಿ ಫ್ಲವರ್ ಶೋಲಿ ರಾಷ್ಟ್ರಪತಿ ಭವನನ ಫ್ಲವರ್ಸಿಂದ ಮಾಡಿದ್ದಾರೆ ಆ್ಯಂಡ್ ಅಪ್ಪ ಅವರ ಅಭಿಮಾನಿ ಅಂತೂ ಎಲ್ಲ ಕಡೆ ಇರ್ತಾರೆ. ಸೊ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಇಮೇಜಸ್ನ ಹಾಕಿದ್ದಾರೆ ಆ್ಯಂಡ್ ಸ್ಟ್ಯಾಚ್ಯೂಸ್ನ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಇದರ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 30 ರುಪೀಸ್ ಇದೆ. ಸೊ ನೀವು ಇಲ್ಲಿ ಬಂದು ಇದನ್ನು ನೋಡ್ಬೋದು, ಇಟ್ಸ್ ವರ್ತ್ ವಾಚಿಂಗ್. ಆ್ಯಂಡ್ ಇವಾಗ ನೆಕ್ಸ್ಟ್ ನಾನು ದಸರಾ ಎಕ್ಸಿಬಿಷನಿಗೆ ಹೋಗ್ತೀನಿ. ಅಲ್ಲಿ ಮೋಸ್ಟ್ಲಿ ಸೌಂಡ್ ಹಾಕಿರ್ಬೋದು, ಸೊ ಕಾಪಿರೈಟ್ ಬರೋದ್ರಿಂದ ನಾನೇನು ಮಾತಾಡಲ್ಲ. ಸೊ ದಟ್ಸ್ ಇಟ್, ಈ ಫ್ಲವರ್ ಶೋ ನೋಡೋಕ್ಕಂತ ಚೆನ್ನಾಗಿತ್ತು. ಬನ್ನಿ ಇವಾಗ ದಸರಾ ಎಕ್ಸಿಬಿಷನ್ಗೆ ಹೋಗೋಣ. ಸೊ ಫ್ಲವರ್ ಶೋ ಮುಗಿಸ್ಕೊಂಡು ದಸರಾ ಎಕ್ಸಿಬಿಷನಿಗೆ ಹೋದೆ. ಅಲ್ಲೇನಷ್ಟು ನನಗೆ ಸ್ಪೆಷಲ್ ಅಂತ ಅನಿಸ್ಲಿಲ್ಲ. ನಮ್ಮೂರ ಸೈಡ್ ಜಾತ್ರೆ ಮಾಡಿದಾಗ ಏನೇನು ಸ್ಟಾಲ್ಸ್ ಇರ್ತಿತ್ತು ಅದೇ ಥರ ಇತ್ತು ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಕೂಡ ಅನಿಸ್ತು. ಸೊ ಒಂದು ರೌಂಡ್ ಹಂಗೆ ಹಾಕ್ಕೊಂಡು ಇವಾಗ KRS ಬಂದಿದ್ದೀವಿ, ಅಂದರೆ ಕೃಷ್ಣರಾಜಸಾಗರಕ್ಕೆ ಬಂದಿದ್ದೀವಿ. ಇಲ್ಲಿ ಎಂಥ ಸಂಗೀತ ಕಾರಂಜಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಇಲ್ಲೂ ಕೂಡ. ಸೊ ಬನ್ನಿ ಹೋಗೋಣ.